ರಾಜ್ಯಸಭಾ ಚುನಾವಣೆಯ ಮತದಾನ ಬಹುತೇಕ ಅಂತ್ಯಗೊಂಡಿದೆ ಒಟ್ಟು ಇನ್ನೂರ ಇಪ್ಪತ್ತ ಎರಡು ಶಾಸಕರು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರ ಮತವೊಂದು ಬಾಕಿ ಉಳ್ಕೊಂಡಿದೆ ರಾಜ್ಯಸಭೆ ಚುನಾವಣೆಯ ಬಹುತೇಕ ಮತದಾನದ ಪ್ರಕ್ರಿಯೆ ಅಂತ್ಯವಾಗಿದೆ ಎರಡು ಎರಡು ಶಾಸಕರುಗಳು ತಮ್ಮ ಮತವನ್ನ ಹಾಕಿದ್ದಾರೆ ಕೇವಲ ಶಿವರಾಮ್ ಹೆಬ್ಬಾರ್ ಅವರ ಮತವೊಂದು ಬಾಕಿ ಉಳ್ಕೊಂಡಿದ್ದು ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳ ಗೆಲುವು ಈ ಮೂಲಕವಾಗಿ ಖಚಿತವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನಲವತ್ತೇಳು ನಲವತ್ತಾರು ನಲವತ್ತೈದು ಮತಗಳು ಬಿದ್ದಿವೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಭಾಂಡ ಅವರಿಗೆ ನಲವತ್ತ ಎಂಟು ಮತಗಳು ಬಿದ್ದಿರುವ ಸಾಧ್ಯತೆ ಇದೆ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮೂವತ್ತ ಐದು ಮತಗಳು ಅಂದ್ರೆ ಇನ್ನ ಒಂದು ಮತ ಏನಿದೆ ಶಿವ ರಾಮ್ ಹೆಬ್ಬಾರ್ ಅವ್ರದ್ದು ಅದು ಯಾರಿಗೆ ಬೀಳಬಹುದು ಅಥವಾ ಅವರು ಗೈರಾಗ್ತಾರ ಈ ರೀತಿಯ ಪ್ರಶ್ನೆ ಅನುಮಾನ ಇನ್ನೂ ಕೂಡ ಹಾಗೆಯೇ ಉಳ್ಕೊಂಡಿದೆ ಅವರ ಒಂದು ಮತ ಇನ್ನು ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟು ಐವರು ಅಭ್ಯರ್ಥಿಗಳು ಕಣದಲ್ಲಿದ್ರು ಗೆಲುವು ಬಹುತೇಕ ಖಚಿತವಾಗಿರೋದು ಯಾರ್ಯಾರು ಇವರ ಸಾಧ್ಯತೆಯ ಒಂದು ವಿವರವನ್ನು ನೋಡೋದಾದ್ರೆ ನಾರಾಯಣ ಸಾ ಭಾಂಡ ಬಿ ಜೆ ಅಭ್ಯರ್ಥಿಯಾಗಿ ಅವರನ್ನು ಕಣದಲ್ಲಿ ಇಳಿಸಲಾಯಿತು ಸೊ ಅವರಿಗೆ ಒಟ್ಟು ನಲವತ್ತ ಎಂಟು ಮತಗಳನ್ನು ಬಿ ಜೆ ಪಿಯ ಶಾಸಕರುಗಳು ಕೊಟ್ಟಿದ್ದಾರೆ ಅಂತ ಬೇಕಾಗಿದ್ದು ನಲವತ್ತ ಐದು ಮತಗಳು ಆದರೆ ಹೆಚ್ಚುವರಿ ಮತಗಳನ್ನು ಕೊಡೋ ಮೂಲಕವಾಗಿ ಅವರೇ ಆ ಒಂದು ಮತದಾನದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಇನ್ ಕೇಸ್ ಯಾವುದಾದ್ರೂ ರಿಜೆಕ್ಟ್ ಆಗಿಬಿಟ್ರೆ ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಮತಗಳು ಕೊಟ್ಟಿರುವಂತಹ ಸಾಧ್ಯತೆ ಇದೆ ಇನ್ನು ಅಜಯ್ ಮಖನ್ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಯಾಗಿ ಅವ್ರನ್ನ ಕಣದಲ್ಲಿ ಇಳಿಸಲಾಯಿತು ರಾಜ್ಯಸಭೆಗೆ ಸೊ ಇವರು ಬಹುತೇಕ ಗೆಲುವು ಕಂಡಿರುವಂತಹ ಸಾಧ್ಯತೆ ಇದೆ ನಲವತ್ತ ಏಳು ಮತಗಳು ಒಟ್ಟು ಇವರಿಗೆ ಬಿದ್ದಿರುವಂಥದ್ದು ಸೈಯದ್ ನಾಸಿರ್ ಹುಸೇನ್ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಇವರ ಗೆಲುವು ಕೂಡ ಬಹುತೇಕ ಖಚಿತ ಅನ್ನುವಂಥದ್ದು ಇವರಿಗೆ ನಲವತ್ತ ಆರು ಮತಗಳು ಬಿದ್ದಿರ್ತಕ್ಕಂತಹ ಸಾಧ್ಯತೆ ಇದೆ ಕಂಪ್ಲೀಟ್ ಈ ಒಂದು ಪ್ರಕ್ರಿಯೆ ಪೂರ್ಣವಾದ ನಂತರದಲ್ಲಿ ಯಾರ್ಯಾರಿಗೆ ಎಷ್ಟು ಮತಗಳು ದಕ್ಕಿವೆ ಅನ್ನೋದು ಸಂಪೂರ್ಣ ಕ್ಲಾರಿಟಿ ಅಧಿಕೃತವಾಗಿ ಬಂದ ನಂತರದಲ್ಲಿ ಅದನ್ನು ನಾವು ಕೊಡಬಹುದು ಸದ್ಯಕ್ಕೆ ಸಾಧ್ಯತೆಯ ವಿವರ ನಲವತ್ತ ಮತಗಳು ಸೈಯದ್ ನಾಸೀರ್ ಹುಸೇನ್ ಅವರಿಗೆ ಬಿದ್ದಿರುವಂತೆ ಕಾಣಿಸ್ತಾ ಇದೆ ಸೊ ಇನ್ನು ಜಿ ಸಿ ಚಂದ್ರಶೇಖರ್ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ಅವರು ಕೂಡ ಅವರ ಗೆಲುವು ಬಹುತೇಕ ಇದ್ದ ಹಾಗೆ ಕಾಣಿಸ್ತಾ ಇದ್ದು ಅವರಿಗೆ ಸಿಕ್ಕಿರ್ತಕ್ಕಂತಹ ಮತಗಳ ಸಾಧ್ಯತೆಯ ವಿವರವನ್ನು ಗಮನಿಸ್ತಾ ಇದ್ದರೆ ಒಟ್ಟು ನಲವತ್ತಾರು ಮತಗಳು ಅವರಿಗೆ ದಕ್ಕಿರುವಂತಿದೆ ಕಾರಣ ಪಕ್ಷೇತರ ಶಾಸಕರುಗಳು ಕೂಡ ಕಾಂಗ್ರೆಸ್ಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ ಇನ್ನು ಬಿಜೆಪಿಯ ಓರ್ವ ಶಾಸಕ ಕೂಡ ಅಡ್ಡ ಮತದಾನ ಮಾಡುವ ಮೂಲಕವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತದಾನವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಅಲ್ಲಿ ಮತಗಳನ್ನು ಪಡ್ಕೊಂಡಿರುವವರಲ್ಲಿ ಹೆಚ್ಚು ಕಾಣಿಸ್ತಾ ಇದೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಬಾಂಡ ಅವರಿಗೆ ಗೆಲುವು ಪರಿಪೂರ್ಣವಾಗಿ ದಕ್ಕುವಂತಹ ಸಾಧ್ಯತೆ ಇದೆ ಒಟ್ಟು ಎಂಟು ಮತ ಅವರಿಗೆ ಸಿಕ್ಕಿರುವಂತಿದೆ ಕುಪ್ಪೇಂದ್ರ ರೆಡ್ಡಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅವರನ್ನ ಕಣಕ್ಕೆ ಇಳಿಸಲಾಯಿತು ಅವ್ರನ್ನ ಗೆಲ್ಲಿಸಿಕೊಳ್ಳುವಂತೆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ನಡೆಸಲಾಯಿತು ಆದರೆ ಅವರ ಸೋಲು ಅನ್ನುವಂತಹ ವಿವರ ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ಅವರಿಗೆ ಸಿಕ್ಕಿರುವಂತಹ ಮತಗಳ ಸಾಧ್ಯತೆಯ ವಿವರವನ್ನು ನೋಡ್ತಾ ಇದ್ರೆ ಒಟ್ಟು ಮೂವತ್ತ ಐದು ಮತಗಳು ಅವ್ರಿಗೆ ಸಿಕ್ಕಿದೆ ಬೇಕಾಗಿರುವುದು ನಲವತ್ತ ಐದು ಮತಗಳು ಸೊ ಅದಕ್ಕೆ ಸಮೀಪವಾಗಿಯೂ ಕೂಡ ಅವರು ಇಲ್ಲ ಇನ್ನು ಒಂದು ಮತವೊಂದು ಬಾಕಿ ಉಳ್ಕೊಂಡಿದೆ ಅದು ಇವರಿಗೆ ಬಿದ್ದರೂ ಕೂಡ ಅವರ ಗೆಲುವು ಅಷ್ಟು ಸುಲಭ ಇದ್ದಾಗೆ ಅವರ ಸೋಲು ಅನ್ನೋದಂತೂ ಕನ್ಫರ್ಮ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ ಸುಖೇಶ್ ರಾಜ್ಯಸಭಾ ಚುನಾವಣೆಯ ಮತದಾನದ ಪ್ರಕ್ರಿಯೆ ಬಹುತೇಕ ಅಂತ್ಯವಾಗಿದೆ ಒಂದು ಮತದಾನ ಆಗಬೇಕಾಗಿದೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಸೊ ಅವರು ಗೈರಾಗ್ತಾರ ಬಂದು ಮತದಾನ ಮಾಡ್ತಾರಾ ಆ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಿದೆ ದಿವ್ಯಜ್ಯೋತಿ ಈಗ ಇನ್ನೂರ ಇಪ್ಪತ್ತ ಮೂರು ಶಾಸಕರ ಪೈಕಿ ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಮೊನ್ನೆ ಸುರಪುರದ ಶಾಸಕರು ಅಕಾಲಿಕ ಮರಣ ಹೊಂದಿದ ನಂತರ ಇನ್ನೂರ ಇಪ್ಪತ್ತ್ ಮೂರು ಶಾಸಕರು ಮತ ಚಲಾಯಿಸಬೇಕಿತ್ತು ಇದುವರೆಗೆ ಇನ್ನೂರ ಇಪ್ಪತ್ತ ಎರಡು ಮತಗಳನ್ನು ಹಾಕಲಾಗಿದೆ ಕೊನೆಯ ಮತದಾರರಾಗಿ ನಾಲ್ಕು ಗಂಟೆವರೆಗೂ ಕೂಡ ಸಮಯಾವಕಾಶ ಇದೆ ಬಂದು ಮತ ಮತ ಹಾಕಲಿಕ್ಕೆ ಅದು ಶಿವರಾಮ್ ಹೆಬ್ಬಾರ್ ಅವರು ಬಿ ಜೆ ಪಿಯ ಶಾಸಕ ಮತ್ತು ಅವರು ಅಡ್ಡ ಮತದಾನದ ಭೀತಿ ಇದೆ ಅಥವಾ ಅಡ್ಡ ಮತದಾನ ಮಾಡಬಹುದು ಎಂಬ ಬಿ ಜೆ ಪಿ ಪಾಳೆಯದ ಅನುಮಾನಕ್ಕೆ ಕಾರಣವಾಗಿರುವಂತಹ ಶಾಸಕ ಕೂಡ ಹೌದು ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥ ಸಹಜವಾದ ಒಂದು ಕುತೂಹಲ ಈಗ ಇಲ್ಲಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲ ಪಕ್ಷದ ನಾಯಕರು ಕೂಡ ಮನೆ ಮಾಡಿರುವಂಥದ್ದು ಹಾಗೆ ಅವರು ತಮ್ಮ ಮತವನ್ನು ಪೂರ್ಣಗೊಳಿಸಿದ್ರೆ ಇಡೀ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ ಇನ್ನೂರ ಇಪ್ಪತ್ತ್ ಮೂರು ಶಾಸಕರು ಕೂಡ ಮತ ಹಾಕದಂತಾಗುತ್ತೆ ಈ ಒಂದು ಕಡೆ ಗಳಿಗೆಗಾಗಿ ಮೂರು ಪಕ್ಷಗಳು ಕಾಯ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಅಡ್ಡ ಮತದಾನದ ಸುಳಿವು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮತವು ಏನಾಗಬಹುದು ಅನ್ನುವಂಥ ಸಹಜ ಲೆಕ್ಕಾಚಾರ ಅಕಸ್ಮಾತ್ ಕಾಂಗ್ರೆಸ್ಗೆ ಪ್ಲಸ್ ಆದರೆ ಕಾಂಗ್ರೆಸ್ ತನ್ನ ನಿರೀಕ್ಷೆಯನ್ನು ಮೀರಿದ ಮತವನ್ನು ಗಳಿಸಿಕೊಂಡು ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಂತೆ ಅಕಸ್ಮಾತ್ ಇವರು ಪಕ್ಷಕ್ಕೆ ಮತ ಹಾಕಿದ್ದೇ ಹೌದಾದ್ರೆ ಮೈತ್ರಿಕೂಟದ ಐದನೇ ಅಭ್ಯರ್ಥಿಗೆ ಸಹಜವಾಯಿತು ಮೈತ್ರಿಕೂಟದ ಎರಡನೇ ಅಭ್ಯರ್ಥಿ ಮತ್ತು ಕಣದಲ್ಲಿರುವ ಐದನೇ ಅಭ್ಯರ್ಥಿಗೆ ಒಂದು ಹೆಚ್ಚುವರಿ ಮತ ಸಿಕ್ಕಂತೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ ಕಡೆಗಳಿಗೆ ಕುತೂಹಲವನ್ನ ಈಗ ಹೆಬ್ಬಾರ್ ಅವರು ಕಾಯ್ದಿರಿಸ ಕಾಣಿಸ್ತಾ ಇದೆ ದಿವ್ಯ ಜ್ಯೋತಿ ಸಂಪರ್ಕದಲ್ಲಿ